ಇವತ್ತಿನ ದಿನ ಏನು ಜನ ಅಂದ್ಕೋತಿದ್ದಾರೆ, ಕೆಳ ವಯಸ್ಕರಲ್ಲಿ ನಮಗೆ ಕರೋನಾ ಬರೋದಿಲ್ಲ, ಒಂದು ರಕ್ಷಾ ಕವಚ ಇರುತ್ತೆ ಅನ್ನೋದು, ದಯವಿಟ್ಟು ಹಾಗೆ ಅನ್ಕೋಬಿಡಿ. 40 ವರ್ಷಕ್ಕಿಂತ ಕಡಿಮೆ ಪಟ್ಟವ್ರು 4 ಜನದ ಸಾವನ್ನ ನೋಡಿದ್ದೀನಿ. ಕೇವಲ 28 ವರ್ಷ ಆಕೆಗೆ, 2 ವರ್ಷದ ಮುದ್ದಾದ ಒಂದು ಮಗು ಇದೆ. ಆಕೆ ಇವತ್ತಿನ ದಿನ ಸಾವಿನ ಅಂಚಿನಲ್ಲಿ ಹೋರಾಡ್ತಿದ್ದಾಳೆ. ಮೊದಲನೇ ಅಲೆಯಿಂದನೂ ಹೇಳ್ಕೊ ಬಂದಿದ್ದೀವಿ, ಎರಡನೇ ಅಲೆಯಲ್ಲೂ ಅದೇ ಸೇಮ್ ಪ್ರೊಸೆಸ್ನ ನಾವು ಫಾಲೋ ಮಾಡಬೇಕಾಗತ್ತೆ. ಸೋಷಿಯಲ್ ಡಿಸ್ಟೆನ್ಸಿಂಗ್ ಅನ್ನೋದು ಬ್ರಹ್ಮಾಸ್ತ್ರ ಆಗುತ್ತೆ. ಪ್ರತಿಯೊಬ್ಬ ವ್ಯಕ್ತಿನೂ ಮಾಸ್ಕ್ ಹಾಕೋಬೇಕಾಗತ್ತೆ. ನಿಮಗೆ ಜ್ವರ, ಶೀತ, ಕೆಮ್ಮು, ನೆಗಡಿ ತೀವ್ರವಾಗಿದ್ರೆ ಕೂಡಲೇ RT-PCR ಮಾಡಿಸಿ. ಅದಕ್ಕಿಂತ ಮುಂಚೆ ನೀವು ಪಲ್ಸ್ ಆಕ್ಸಿಮೀಟರ್ ಮೂಲಕ ನಿಮ್ಮ ದೇಹದಲ್ಲಿನ ಆಕ್ಸಿಜನ್ ಅಂಶನ ಚೆಕ್ ಮಾಡ್ಕೋತಾ ಇರಿ. ಆಕ್ಸಿಜನ್ ಅಂಶ ಒಬ್ಬ ವ್ಯಕ್ತಿನಲ್ಲಿ ಎಷ್ಟು ಕಮ್ಮಿ ಆಗುತ್ತೆ, ಯಾವಾಗ ಕಮ್ಮಿ ಆಗುತ್ತೆ ಅಂತ ಹೇಗ್ ಗೊತ್ತಾಗುತ್ತೆ ಅಂದ್ರೆ, ಸ್ನೇಹಿತರೆ, ನಮ್ಮ ದೇಹದಲ್ಲಿ ಆಕ್ಸಿಜನ್ ಅಂಶ ಕಮ್ಮಿ ಆದ್ರೂ ಕೂಡ ದೈನಂದಿನ ಚಟುವಟಿಕೆ ಮಾಡೋಕ್ಕೂ ಸುಸ್ತಾಗುತ್ತೆ. ಮತ್ತೆ ಈ ಕೋವಿಡ್ ಬಂದು ನಿಮೋನಿಯಾ ಅಂತ ಏನ್ ಹೇಳ್ತೀವೋ ಅವಾಗ ನಮ್ಮ ಲಂಗ್ಸ್ ಹೇಗಾಗತ್ತೆ ಅಂತ ಹೇಳಿದ್ರೆ, ಲಂಗ್ಸ್ ಫೈಬ್ರೋಸಿಸ್ ಆಗುತ್ತೆ. ಫೈಬ್ರೋಸಿಸ್ ಅಂದ್ರೆ ಸ್ಪಾಂಜ್ ತರ ಇರಬೇಕಾಗಿರೋ ಲಂಗ್ಸು ಕಲ್ಲಾಗತ್ತೆ.